ಸ್ವಾಗತ, ನಾನು ಸಹನ. ಇದೀಗ ಹೆಡ್ಲೈನ್ಸ್. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಗ್ರಾಮದಲ್ಲಿ ವ್ಯಾಕ್ಸಿನ್ ಲಸಿಕೆಗಾಗಿ ಪುರಸಭೆಯದರು ಪ್ರತಿಭಟನೆ. ನಮಗೆ ವ್ಯಾಕ್ಸಿನ್ ಲಸಿಕೆ ಬೇಕು ಅಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಯುವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಅಜರುದ್ದೀನ್ ಶೇಖ್ಜಿ ಅವರ ನೇತೃತ್ವದಲ್ಲಿ ಹೋರಾಟ ಕೈಗೊಳ್ಳಲಾಯಿತು. ಈ ಹೋರಾಟ ಯಾವುದೇ ರೀತಿಯ ರಾಜಕೀಯ ಅಲ್ಲ, ಇದು ಪಕ್ಷಾತೀತ, ಜಾತಾತೀತ, ಧರ್ಮಾತೀತ ಹೋರಾಟ. ನಮ್ಮೂರಿನ ಸಲುವಾಗಿ ಈ ಹೋರಾಟವನ್ನು ಕೈಗೊಂಡಿದ್ದೇವೆ. ಕನಿಷ್ಠ 300 ಲಸಿಕೆ ಇರಬೇಕು, ಇಲ್ಲವಾದರೆ ನಮ್ಮೂರಿನ ಲಸಿಕೆ ಬೇಡ, ಇದು ಶತಸಿದ್ಧ ಎಂದು ಲಿಖಿತವಾಗಿ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ, ಉಪಾಧ್ಯಕ್ಷರ ಹಾಗೂ ಆರೋಗ್ಯ ಇಲಾಖೆಯ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಅಜರುದ್ದೀನ್ ಶೇಖ್ಜಿ, ಪ್ರಗತಿಪರ ಹೋರಾಟಗಾರರು ಅತಕ್ರಾಂತ ಪಾಟೀಲ್, ಚಿದಾನಂದ್ ಮುತ್ನಾಳೆ, ಸಾಯಿನಾಥ್, ಅಮಿತ್ ಕಿವಡ್, ಸದಲ್ಗಾಂವ್ ವಯೋ ವೃದ್ಧರು, ಯುವಕರು, ಸ್ವಯಂ ಸೇವಕರು ಹಾಗೂ ಸಮಸ್ತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಯುವ ಸಮಾಜ ಸೇವಾ ಸಂಘ, ರಾಣಿ ಚೆನ್ನಮ್ಮ ಮಹಿಳಾ ಸಮಾಜ ಸೇವಾ ಸಂಘ, ಪ್ರಗತಿಪರ ಹೋರಾಟಗಾರರು ಹಾಗೂ ಸದಲ್ಗಾಂವ್ ಸಾಮಾನ್ಯ ಜನತೆ ಉಪಸ್ಥಿತರಿದ್ದರು. ಅತ್ಯಂತ ಅತ್ಯಂತ